ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನೀರು ತುಂಬಲ್ಪಟ್ಟದ್ದು ಮತ್ತು ದ್ರಾಕ್ಷಾರಸವಾಗಿ ಮಾರ್ಪಾಡಾದದ್ದು ರೀಪ್ರಿನ್ ಪುಟ ಮೂರು ಸಾವಿರದ ನಾನ್ನೂರ ಎಂಬತ್ನಾಲ್ಕು ಪುಟದ ಸಂಖ್ಯೆ ತೊಂಬತ್ತೆರಡು ತೊಂಬತ್ತ್ಮೂರು ಗಲಿಲಾಯದ ಕಾನ ಎಂಬುದು ಕರ್ತನ ಶಿಷ್ಯರಲ್ಲಿ ಹೊಸದಾಗಿ ಸೇರಿದವರಲ್ಲಿ ಒಬ್ಬನಾದ ನತಾನ ಏಲನು ವಾಸವಾಗಿದ್ದ ಊರು ಅವನು ಏಸುವನ್ನು ಮೆಸಿಯನೆಂದು ಆತನಿಗೆ ಹೊಂದಿಕೊಂಡಿರಲು ಬಂದ ಆ ಆರು ಮಂದಿಯಲ್ಲಿ ಒಬ್ಬನು ನಥಾನ ಏಲನು ನಮ್ಮ ಕರ್ತನನ್ನು ಆತನ ಇತರ ಶಿಷ್ಯರನ್ನು ವಿವಾಹದ ಔತಣಕೂಟವು ನಡೆಯಲಿದ್ದ ಖಾನಾ ಊರಿಗೆ ಬಂದು ತನ್ನ ಅತಿಥಿಗಳಾಗಿರಲು ಆಹ್ವಾನಿಸಿದ್ದನು ಯೇಸುವಿನ ತಾಯಿಯಾದ ಮರಿಯಳು ಆ ಔತಣಕೂಟದಲ್ಲಿ ಇದ್ದಳು ದ್ರಾಕ್ಷರಸವು ಅಲ್ಲಿ ಸಾಲದೆ ಹೋಗಿರುವುದು ಆಕೆಗೆ ಮುಂದಾಗಿ ತಿಳಿದು ಬಂದಿರುವಲ್ಲಿ ಅದು ಈಕೆಯ ಕುಟುಂಬಕ್ಕೆ ಬಹು ಹತ್ತಿರದ ಸ್ನೇಹವಿರುವವರ ಮನೆಯಾಗಿರುವಲ್ಲಿ ಸಂಶಯವಿಲ್ಲ ಯಹೂದ್ಯರ ಪದ್ಧತಿಯ ಪ್ರಕಾರ ಇಂಥ ಸಂದರ್ಭಗಳಲ್ಲಿ ಅತಿಥಿಗಳಿಗೆ ತಮ್ಮಲ್ಲಿರುವ ಯತ್ವವಾದವುಗಳ ಮೂಲಕ ಸತ್ಕರಿಸಬೇಕಿದ್ದು ಅದರಲ್ಲಿ ಏನಾದರೂ ಸಾರದೆ ಬಂದಲ್ಲಿ ಅದು ಗಂಭೀರವಾದ ಲೋಪವಾಗುತ್ತಿತ್ತು ಆ ಔತಣಕೂಟಗಳಿಗೆ ತಮ್ಮ ನೆರೆಹೊರೆಯವರನ್ನು ಮತ್ತು ಅಲ್ಲಿ ಹಾದಿ ಹಾದು ಹೋಗುವವರನ್ನು ಸಹ ಮದಲಿಂಗನ ಹೆಸರಿನಲ್ಲಿ ತಮ್ಮ ಸತ್ಕಾರವನ್ನು ಧಾರಾಳವಾಗಿ ಹೊಂದಲು ಬಲವಂತ ಮಾಡಲಾಗುತ್ತಿತ್ತು ಯೇಸು ಮತ್ತು ಆತನ ಶಿಷ್ಯರು ಅಲ್ಲಿ ವಿಶೇಷ ಆಹ್ವಾನದ ಅತಿಥಿಗಳಾಗಿದ್ದರು ನಮ್ಮ ಕರ್ತನ ತಾಯಿಯು ದ್ರಾಕ್ಷಾರಸವು ಸಾಲದೆ ಬಂದಿರುವುದನ್ನು ಆತನ ಗಮನಕ್ಕೆ ತಂದಳು ಈ ಮೂಲಕ ಆಕೆಯು ಅದ್ಭುತ ಕಾರ್ಯವನ್ನು ನಿರೀಕ್ಷಿಸಿದಳೆಂದು ಭಾವಿಸಲಾಗಿರುವುದು ಆಕೆಯು ಅದ್ಭುತವನ್ನು ನಿರೀಕ್ಷಿಸಿದಳೆಂಬ ಈ ಸಲಹೆಯು ಸಮರ್ಥನೀಯವೆಂದು ನಮಗೆ ಒಪ್ಪಲಾಗದು ಏಕೆಂದರೆ ಈ ಸಂದರ್ಭದಲ್ಲಿ ದ್ರಾಕ್ಷಾರಸವನ್ನು ಅದ್ಭುತವಾಗಿ ಉಂಟು ಮಾಡಿರುವುದು ಏಸುವಿನ ಅದ್ಭುತ ಕಾರ್ಯಗಳ ಪ್ರಾರಂಭವೆಂದು ನಿರ್ದಿಷ್ಟವಾಗಿ ಹೇಳಲಾಗಿದೆ ಆದುದರಿಂದ ನಾವು ಇಲ್ಲಿ ಭಾವಿಸಿಕೊಳ್ಳಬೇಕಿರುವುದೆಂದರೆ ಮರಿಯಳು ತನ್ನ ಮಗನೊಂದಿಗಿದ್ದ ದೀರ್ಘಕಾಲದ ಒಕ್ಕು ಬಳಕೆ ಮತ್ತು ಆತನ ಮೇಲಿನ ಅವಲಂಬಿಕೆಯ ಮೂಲಕವಾಗಿ ಆಕೆಯು ಆತನು ಎಲ್ಲ ಸಂಗತಿಗಳ ವಿಷಯವಾಗಿಯೂ ಮತ್ತು ಎಲ್ಲ ಸಂದರ್ಭಗಳಲ್ಲಿಯೂ ಆತನು ತೆಗೆದುಕೊಳ್ಳುತ್ತಿದ್ದ ಉತ್ಕೃಷ್ಟವಾದ ತೀರ್ಮಾನಗಳ ಮತ್ತು ಅದಕ್ಕೆ ಆತನಲ್ಲಿದ್ದ ವ್ಯವಹಾರ ಕೌಶಲ್ಯಗಳ ಬಗ್ಗೆ ಆಕೆಗೆ ಅರಿವಿತ್ತು ಅಲ್ಲಿದ್ದುದು ಆಕೆಯ ಕೈ ಮೀರಿದ ವಿಷಯವಾಗಿತ್ತು ಮತ್ತು ಬಹುತೇಕ ಸಾಧಾರಣವಾದ ಸ್ಥಿತಿಯಲ್ಲಿರುವವರೆಲ್ಲರ ಸಂಗತಿಗಳಂತೆ ಮೊದಲಿಂಗನು ಮದುವೆಯ ಸಿದ್ಧತೆಗಾಗಿ ಖರ್ಚು ಮಾಡಲು ತನಗೆ ಸಾಧ್ಯವಾದಷ್ಟು ಎಲ್ಲವನ್ನೂ ಖರ್ಚು ಮಾಡಿರುವ ಸಂಭವವಿರುವುದು ಅಲ್ಲದೆ ನಮ್ಮ ಕರ್ತನು ಆ ಮದುವೆಯ ಕೂಟಕ್ಕೆ ಬರುವ ನಿರೀಕ್ಷೆ ಇದ್ದುದರಿಂದ ಈ ಅಪರಿಚಿತ ವ್ಯಕ್ತಿಯ ಬಗ್ಗೆ ನತಾನ ಏಲನು ಮತ್ತು ಇತರರಿಂದ ಹೆಚ್ಚು ಕಡಿಮೆ ಸಾಧಾರಣವಾಗಿ ಕೇಳಿರುವ ನೆರೆಹೊರೆಯವರನ್ನು ಈ ಕಾರಣಕ್ಕಾಗಿ ದೊಡ್ಡ ಸಂಖ್ಯೆಯಲ್ಲಿ ಕರೆದಿರುವ ಸಂಭವವೂ ಇತ್ತು ಆ ಮನೆಯಲ್ಲಿ ಏಸುವಿನ ಸೌಹಾರ್ದತೆ ಈ ಘಟನೆಯ ವಿವರಣೆಯು ನಮಗೆ ನಮ್ಮ ಕರ್ತನ ಗುಣದಲ್ಲಿನ ಸಾಮಾಜಿಕ ಮುಖದ ಒಂದು ಮಿಡುಕು ನೋಟವನ್ನು ನೀಡುತ್ತದೆ ಮತ್ತು ಇದು ನಮಗೆ ಕ್ರೈಸ್ತ ಸನ್ಯಾಸಿಗಳು ಮತ್ತು ಸನ್ಯಾಸಿನಿಯರು ದುಷ್ಟಾಂತವಾಗಿ ಹೇಳುವಂಥ ವೈರಾಗ್ಯ ಜೀವನವು ಆತನು ನುಡಿಯಿಂದಲೇ ನಡೆಯಿಂದಾಗಲಿ ಮಾಡಿದ ಬೋಧನೆಯ ಅಂಶವಲ್ಲವೆಂಬುದನ್ನು ಮನದಟ್ಟು ಮಾಡಿಕೊಡುತ್ತದೆ ಆತನು ತನ್ನ ಪ್ರತಿಷ್ಠ ಿತ ಜೀವಿತವನ್ನು ನಡೆಸಿದುದು ಯಾವುದೇ ನೈತಿಕ ಹಾಗೂ ಧಾರ್ಮಿಕ ಸಮುದಾಯಕ್ಕೆ ಸೇರಿದ ಮನುಷ್ಯನ ಸಾಮಾನ್ಯವಾದ ಸಾಮಾಜಿಕ ಸನ್ನಿವೇಶಗಳಲ್ಲಿದ್ದ ರೀತಿಯಲ್ಲಿತ್ತು ನಮ್ಮ ಕರ್ತನು ಬಹು ಮೋಜಿನಲ್ಲಿ ಇಲ್ಲವೇ ಅವಿವೇಕತನದಲ್ಲಿ ನಡೆದಿರುವ ಸೂಚನೆಗಳಿಲ್ಲ ಆದರೆ ಆತನು ಆ ಮದುವೆ ಔತಣದ ಸಂದರ್ಭಕ್ಕೆ ಸೂಕ್ತವಾದ ಉಲ್ಲಾಸ ಕೂಟಗಳಲ್ಲಿ ಮತ್ತು ಅಲ್ಲಿ ದೊರೆಯುವ ಸೂಕ್ತವಾದ ಸಾಮಾಜಿಕ ಸೌಲಭ್ಯಗಳಲ್ಲಿ ಭಾಗವಹಿಸಿರುವನೆಂಬುವುದನ್ನು ಭಾವಿಸಿಕೊಳ್ಳುವುದು ನಮಗೆ ಉಚಿತವಾದುದು ಇದು ಆತನು ಸಂತೋಷ ಪಡುವವರ ಸಂಗಡ ಸಂತೋಷಿಸಿರಿ ಮತ್ತು ಅಳುವವರ ಸಂಗಡ ಅಡಿರಿ ಎಂದು ತನ್ನ ಹಿಂಬಾಲಕರಿಗೆ ಅಧಿಕಾರಯುತವಾಗಿ ತಾನೇ ಹೇಳಿರುವುದಕ್ಕೆ ಅನುಸಾರವಾಗಿತ್ತು ಪ್ರತಿಯೊಂದು ಮನೆಗೂ ಬೇಕಿರುವುದು ಕೇವಲ ಅವನ ಒಂದು ಬೇಟೆಯಲ್ಲ ಭೇಟಿಯಲ್ಲ ಆದರೆ ಅದು ಆತನ ಯಾಗಬೇಕು ನಮ್ಮ ಕರ್ತನು ಮತ್ತೆ ಶರೀರದಲ್ಲಿ ಬಂದದ್ದೇ ಆದರೆ ಆತನು ಹೋಗುತ್ತಿದ್ದನೆಂದು ನಂಬಲು ಸೂಕ್ತವಾದ ಕಾರಣಗಳಿರುವುದೆಂದು ಭಾವಿಸುವ ಸ್ಥಳಗಳಿಗೆ ತಾವು ಹೋಗಬೇಕೆಂಬ ನಿಯಮವು ಕರ್ತನ ಹಿಂಬಾಲಕರೆಲ್ಲರ ಜೀವಿತಗಳಿಗೆ ಕ್ಷೇಮಕರ ನಮ್ಮ ಕರ್ತನು ನಮ್ಮ ಬದಲು ಇಲ್ಲಿರುತ್ತಿದ್ದರೆ ಆತನು ಮಾಡುತ್ತಿದ್ದುದನ್ನು ಮಾಡಬೇಕೆಂಬುವುದು ಮತ್ತು ಆತನು ಹೇಳುತ್ತಿದ್ದುದನ್ನು ಹೇಳಬೇಕೆಂಬ ನಿಯಮವು ನಮಗೆ ಕ್ಷೇಮಕರ ಪ್ರಿಯ ಒಡೆಯನು ಹೋದಲ್ಲೆಲ್ಲ ಆತನೊಡನೆ ಆಶೀರ್ವಾದಗಳು ಹೋಗುವವು ವಿಶೇಷವಾಗಿ ನಮ್ಮ ಹೃದಯಗಳಲ್ಲಿ ಕಪಟವಿಲ್ಲದಿರುವ ನಿಜವಾದ ಇಸ್ರಾಯೇಲನಾದ ನಥಾನ ಏಲನಂತಿರುವವರಿಗೆ ಹೋಗುವುದು ನಮಗೆ ಖಚಿತ ಶಿಷ್ಯನು ಎಂಬ ಪದದ ಅರ್ಥ ವಿದ್ಯಾರ್ಥಿ ಅಥವಾ ಕಲಿಯುವವನು ಎನ್ನುವುದನ್ನು ಮತ್ತು ಆತನ ಜನರೆಲ್ಲರೂ ಆತನ ಶಿಷ್ಯನೆಂಬುವುದನ್ನು ಪ್ರತಿಯೊಬ್ಬ ಶಿಷ್ಯನು ಕರ್ತನನ್ನು ಪ್ರತಿನಿಧಿಸುವವನಾಗಿದ್ದು ತಾನು ಹೋದಲೆಲ್ಲ ಆತನು ಹೋಗುವನೆಂಬುವುದನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವಾಗ ಅದು ನಮಗೆ ನಾವು ಆತನ ಪ್ರತಿನಿಧಿಗಳು ಇಲ್ಲವೇ ರಾಯಭಾರಿಗಳು ಎಂಬ ಸಲಹೆಯನ್ನು ನೀಡುವುದು ಈ ಅಂಶವು ನಮ್ಮ ಮನಸ್ಸಿನಲ್ಲಿದ್ದಲ್ಲಿ ಮಹಿಮೆಯುಳ್ಳ ನಮ್ಮ ಕರ್ತನನ್ನು ಸೂಕ್ತವಾಗಿ ಪ್ರತಿನಿಧಿಸುವುದರಲ್ಲಿ ಅಂದರೆ ನಮ್ಮನ್ನು ಕತ್ತಲೆಯೊಳಗಿಂದ ಬಿಡಿಸಿ ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ತನ್ನ ಗುಣ ಅತಿಶಯಗಳನ್ನು ಪ್ರಚಾರ ಮಾಡುವವರಾಗಲು ನಾವು ಎಷ್ಟು ಜಾಗರೂಕರಾಗಿರಬೇಕು ಈ ನಿಟ್ಟಿನಲ್ಲಿ ನಾವು ನಮ್ಮ ಬಾಯಿಯಿಂದ ಮಾತ್ರವಲ್ಲದೆ ಹೃದಯದ ಮೂಲಕವಾಗಿಯೂ ಅಂದರೆ ನಮ್ಮ ಕರ್ತನೆ ನಮ್ಮ ಶರಣನೇ ನಮ್ಮ ವಿಮೋಚಕನೇ ನಮ್ಮ ಮಾತುಗಳು ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಎಂದು ಪ್ರಾರ್ಥಿಸುವುದು ಎಷ್ಟೋ ಅವಶ್ಯವಲ್ಲವೇ ನಿಜವಾಗಿಯೂ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿದ್ದೇವೆ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ ಆದರೆ ನಮ್ಮ ಕರ್ತವ್ ಕರ್ತವ್ಯವು ಎಲ್ಲ ಸಂದರ್ಭಗಳಲ್ಲಿಯೂ ಕೇವಲ ಒಂದೇ ರೀತಿಯದ್ದಾಗಿರುತ್ತದೆ ಆತನು ನೀಡಿದ ಸಂದೇಶವೆಂದರೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಮ್ಮ ತಂದೆಯನ್ನು ಕೊಂಡಾಡುವರು ಈ ಮನೆಗೆ ಶುಭವಾಗಲಿ ಕರ್ತನ ಶಿಷ್ಯರೊಡನೆ ಹೋಗುವ ಪ್ರಭಾವಗಳ ವಿಷಯವಾಗಿ ಅಂದರೆ ನಾವು ನಂಬಿರುವಂತೆ ಆ ಪ್ರಭಾವಗಳೊಡನೆ ಅಂಥ ಎಲ್ಲ ಸನ್ನಿವೇಶಗಳಲ್ಲಿ ನಿಜವಾಗಿಯೂ ಆತನ ಪ್ರಸನ್ನತೆಯೇ ಹೋಗುವ ವಿಷಯವು ತನ್ನ ಅಪೋಸ್ತಲರನ್ನು ಕಳುಹಿಸಿಕೊಡುವಾಗ ಅವರಿಗೆ ಕೊಟ್ಟ ಆದೇಶದಲ್ಲಿ ಸೂಚಿತವಾಗಿರುವ ಒಂದು ಸಲಹೆ ಇರುವುದು ಅವರು ಒಳಗೆ ಹೋಗುವ ಮೊದಲು ಈ ಮನೆಗೆ ಶುಭವಾಗಲಿ ಎಂದು ಹೇಳಬೇಕಿತ್ತು ನಾವು ಯಾವ ಮನೆಗೆ ಹೋಗುವಾಗಲೂ ಮೊದಲು ಬಹಿರಂಗವಾದ ರೀತಿಯಲ್ಲಿ ಔಪಚಾರಿಕವಾಗಿ ಇದನ್ನು ಹೇಳಬೇಕು ಎನ್ನುವ ಒಂದು ಆಜ್ಞೆಯನ್ನಾಗಿ ಇದನ್ನು ತೆಗೆದುಕೊಳ್ಳಬಾರದು ಆದರೆ ಇದು ಕರ್ತನ ಪ್ರತಿಷ್ಠಿತ ಜನರೆಲ್ಲರ ಹೃದಯದ ಭಾವನೆಯಾಗಿರಬೇಕೆನ್ನುವುದು ನಮ್ಮ ನಂಬಿಕೆ ಅಂದರೆ ಅವರು ಎಲ್ಲಿ ಹೋದರೂ ಆಶೀರ್ವಾದ ಶುಭಗಳು ಅವರೊಡನೆ ಹೋಗಬೇಕೆಂಬುವುದು ಅವರ ಬಯಕೆ ಅವರ ಪ್ರಯತ್ನ ಮತ್ತು ಅವರ ಗುರಿಯಾಗಿ ಅವರು ಸಂಪರ್ಕಿಸಲಿರುವ ನರಳುತ್ತಿರುವ ನಿಸ್ಸಹಾಯಕ ಜೀವಿಗಳ ಹೃದಯಗಳನ್ನು ವಿಶ್ರಮಗೊಳಿಸುವ ಅವರಿಗೆ ಪುನಶ್ಚೇತನ್ಯ ತರುವ ಹಾಗೂ ಅವರನ್ನು ಉದ್ಧಾರ ಮಾಡುವಂತಿರಬೇಕು ಲೋಕದಲ್ಲಿ ಜಗಳ ಬಿತ್ತುವವರು ಬಹುಮಂದಿ ಇರುವರು ಇವರು ಯಾವ ಮನೆಯ ಬಾಗಿಲಿನೊಡಗೆ ಸೇರಿದರೂ ಅವರು ಅದನ್ನು ಅರಿಯಲಿ ಅಥವಾ ಹೇಳಲಿ ಇಲ್ಲವೇ ಬಿಡಲಿ ಆ ಮನೆಯ ಗೋಡೆಗಳೊಳಗೆ ಜಗ ಜಗಳ ಭಿನ್ನ ಅಭಿಪ್ರಾಯಗಳು ಉಂಟಾಗಿರ್ತವೆ ತಮ್ಮೊಳಗೆ ಹೇರಳವಾಗಿರುವ ಕೋಪ ಅಸೂಯೆ ಹಗೆತನ ಜಗಳದ ಮೂಲಕವಾಗಿ ಅವರ ಹೃದಯಗಳು ನುಡಿಯಲಾರಂಭಿಸಿ ಅಲ್ಲಿ ಅತೃಪ್ತಿ ಅಸಂತೋಷಗಳನ್ನು ಬಿತ್ತುತ್ತವೆ ನಮ್ಮ ಆತ್ಮಗಳಲ್ಲಿನ ಅಸೂಯೆ ಜಗಳ ಭಿನ್ನಾಭಿಪ್ರಾಯಗಳ ಈ ಅಹಿತಕರ ಸ್ಥಿತಿಯಿಂದ ದಾಟಿ ಬಂದಿರುವವರು ಕರ್ತನ ಹೆಜ್ಜೆಯ ಜಾಡಿನಲ್ಲಿ ಅಂದರೆ ಶರೀರ ಭಾವವನ್ನು ಅನುಸರಿಸದೆ ಆತ್ಮವನ್ನನುಸರಿಸಿ ಅನುಸರಿಸಿ ನಡೆಯಲು ನಿರ್ಧಾರ ಮಾಡಿರುವುದರಿಂದ ನಮ್ಮ ಶರೀರ ಭಾವದ ಮತ್ತು ನಮ್ಮಲ್ಲಿರುವ ಸೈತಾನನ ಕೃತ್ಯಗಳನ್ನು ತೆಗೆದುಹಾಕಿರುವರು ನಾವು ಪ್ರೀತಿಯ ಆತ್ಮವನ್ನು ಹೊಂದಿ ಹೊಂದುವುದಕ್ಕೆ ಮೊದಲು ಅವರು ಸಹ ಕೆಲವು ಸಾರಿ ಹಿಂದೆ ಸರಿದು ಖಂಡಿತವಾಗಿಯೂ ಬಿದ್ದು ಹೋಗಿರುವರು ಹೀಗೆ ಈ ಮಧ್ಯದಲ್ಲಿ ಅವರು ಸಂತೋಷ ಸಮಾಧಾನ ಮುಂತಾದ ಪವಿತ್ರಾತ್ಮನ ಫಲಗಳಿಂದ ಭರಿತರಾಗಿ ಅವರು ಹೋದಲೆಲ್ಲ ಆಶೀರ್ವಾದಗಳು ಹೋಗುವುದಕ್ಕೆ ಮೊದಲು ಕೆಲವು ಸಮಯಗಳಲ್ಲಿ ಅವರಲ್ಲಿಯೂ ಸಹ ವಂಚನೆಯ ಮಾತುಗಳು ಚಾಡಿ ಹೇಳುವುದು ಕುಚೋದ್ಯ ಮಾಡುವುದು ಕೆಟ್ಟದಾಗಿ ಅನುಮಾನಿಸುವುದು ಕರುಣೆ ಇಲ್ಲದಿರುವುದು ನಡೆನುಡಿಗಳಲ್ಲಿ ನಯ ವಿನಯವಿಲ್ಲದಿರುವುದು ಅಸಹನೆ ಮುಂತಾದುವುಗಳು ತೋರಿಬರುತ್ತಿದ್ದವು ಇಂಥವರ ಪ್ರಭಾವವು ಅವರು ಕ್ರಿಸ್ತನ ಶಿಷ್ಯರಾಗಿದ್ದರು ಅದು ಒಂದು ಶಾರೀರಿಕವಾದ ಪ್ರಭಾವವಾಗಿದ್ದು ಆತ್ಮೀಕ ಬೆಳವಣಿಗೆಗೆ ತೀವ್ರ ಹಾನಿಕರವಾಗ ವಾದದ್ದು ಅದು ವಿವಿಧ ಆತ್ಮಿಕ ವರಗಳ ಬೆಳವಣಿಗೆಯನ್ನು ನಿಲ್ಲುವಂತೆ ಮಾಡಿ ತಮ್ಮ ಹೃದಯದ ಸಂತೋಷ ಸಮಾಧಾನಗಳನ್ನು ಕೆಡಿಸಿ ಮತ್ತು ಕರ್ತನ ಸರಿಯಾದ ಮಾರ್ಗಗಳನ್ನು ಹುಡುಕುತ್ತಿರುವ ಇತರ ಹೃದಯಗಳನ್ನು ಕೆಡಿಸಲು ಲೆಕ್ಕಾಚಾರ ಹಾಕಿರುವಂಥದ್ದು ಕರ್ತನ ಹಿಂಬಾಲಕರಾದ ನಮಗಿರುವ ಪಾಠವೆಂದರೆ ನಾವು ಪಾಪದಿಂದ ನೀತಿಗೂ ಮತ್ತು ಕೋಪ ಕ್ರೋಧ ಅಸೂಯೆಗಳಿಂದ ಪ್ರೀತಿಗೆ ತಿರುಗಿಕೊಳ್ಳುವುದು ಮಾತ್ರವಲ್ಲದೆ ನಮ್ಮ ಹೃದಯಗಳಲ್ಲಿ ಪ್ರೀತಿಯು ಪೂರ್ಣವಾಗಿ ತುಂಬಲ್ಪಟ್ಟು ಆ ಹೇರಳವಾದ ಪ್ರೀತಿ ಸಂತೋಷ ಸಮಾಧಾನಗಳ ಮೂಲಕ ನಮ್ಮ ಬಾಯಿ ನುಡಿದು ಮತ್ತು ನಮ್ಮ ನಡವಳಿಕೆಗಳು ನಮ್ಮ ಕರ್ತನಿಗಿರುವ ತಮ್ಮ ಸಂಬಂಧವನ್ನು ಮತ್ತು ನಮ್ಮಲ್ಲಿರುವ ಆತನ ಹೋಲಿಕೆಗಳನ್ನು ತೋರಿಸುವಂತಾಗಬೇಕು ಆಗ ಜನರು ನಾವು ಏಸುವಿನೊಡನೆ ಇದ್ದವರೆಂಬುವುದನ್ನು ಮತ್ತು ಆತನಿಂದ ಕಲಿಯುತ್ತಿರುವರೆಂಬುವುದನ್ನು ತಿಳಿದುಕೊಳ್ಳುವರು